नमो वाल्मीकि नमस्कार बंधु नानु निवृत्त प्राध्यापक डॉक्टर अर्जुन पंगण्णवन हे सीताराम वाहिनिया वाल्मीकि रामायण अंदु इंदु चिंतन कार्यक्रम 244ने संचिके तमेल्लरिगू स्वागत नानु तमगे हिंदिन संचिकेयल्लि रामनु जाबालिय प्रश्नेगळन्नु केळि नास्तिक तत्वद उपदेशगळन्नु केळि तानु नास्तिक तत्वन्नु ओप्पलिल्ल अवु सरि कंड्रू कूड अवु ननगे अदु स्वीकार इल्लदु अंत उत्तर हेळ्तालक्क सत्यद बग्गे प्रस्तावने माड्तारे ಸತ್ಯದಿಂದಲೇ ಇದು ಎಲ್ಲ ಸೃಷ್ಟಿಯಾಗಿದೆ ಎಲ್ಲರೂ ಸತ್ಯವನ್ನ ಪಾಲಿಸಬೇಕು ಸತ್ಯದಿಂದ ರಾಜ್ಯವನ್ನ ಆಳಬೇಕು ಕ್ರೂರತೆಯಿಂದ ರಾಜ್ಯವನ್ನ ಆಳಬಾರದು ಯಾವ ಜನ ಸತ್ಯ ಹೇಳುವರನ್ನ ಕಾಣ್ತಾರೆ ಆ ಸತ್ಯ ಹೇಳುವ ಜನರಿಗೆ ಸಾಧು ಸಂತನ ಒಳಗೊಂಡು ಎಲ್ಲರೂ ಸನ್ಮಾನ ಮಾಡ್ತಾರೆ ಗೌರವ ಕೊಡ್ತಾರೆ ಪೂಜಿಸುತ್ತಾರೆ ಅಂತ ವ್ಯಕ್ತಿ ಎಲ್ಲರೆ ಬಂದದ ಸುದ್ದಿ ತಿಳಿತಂದ್ರೆ ಜನ ಎಲ್ಲರೂ ಯಾವ ರೀತಿ ಹೂವಿನ ಒಂದು ಸುಗಂಧ ಬಂದ ತಕ್ಷಣ ದುಂಬಿಗಳು ಕೂಡ್ತವಲ್ಲ ಅವರ ಜ್ಞಾನ ಅವರ ಮುಖ ನೋಡಿಸಲಾಗಿ ಅವರ ದರ್ಶನಕ್ಕಾಗಿ ಜನ ಓಡೋಡಿ ಹೋಗಿ ಕೂಡ್ತಿದೆ ಆದರೆ ಅಸತ್ಯ ಜನರನ್ನು ಕ್ರೂರ ಜನರನ್ನು ಪಾಪಿ ಜನರನ್ನು ಕಂಡು ಜನ ಯಾವ ರೀತಿ ಹಾವ ಕಂಡುಕೊಳ್ಳಿ ಹೆದರ್ತಾರಲ್ಲ ಆ ರೀತಿ ಹೆದರು ಓಡ್ತಾರೆ ಇವತ್ತಿನ ನಾಯಕರದೇನು ಇವತ್ತು ನಾವು ಎಲ್ಲ ಆಡಳಿತ ಜಗತ್ತಿನ ಯಾವುದೇ ಮೂಲೆದಾಗ ತೋಡ್ರಿ ನಮ್ಮ ದೇಶದಾಗ ತೋಡ್ರಿ ನಮ್ಮ ರಾಜ್ಯದಾಗ ತೋಡ್ರಿ ಸತ್ಯ ನಿಷ್ಠೆಯುಳ್ಳವರ ಸಂಖ್ಯೆ ಕಡಿಮೆ ಇದೆ ಸತ್ಯ ನಿಷ್ಠೆಯುಳ್ಳವರ ಕೈಯಲ್ಲಿ ಆಡಳಿತ ಚುಕ್ಕಾಣಿ ಇಲ್ಲ ಅಷ್ಟೇ ಅಲ್ಲ ಈ ಆಡಳಿತ ಚುಕ್ಕಾಣಿ ಕೊಡುವಂತ ಮತದಾರರು ಏನಾದರಲ್ಲ ಅವರಲ್ಲಿ ಕೂಡ ಸತ್ಯ ನಿಷ್ಠೆ ಇಲ್ಲ ಇವತ್ತು ಯಾವ ದುಷ್ಟಜನ ಒಂದು ಕಡೆಗೆ ಬರ್ತಾ ಇರ್ತಾರೆ ರಾಜಕಾರಣಿಗಳು ಅವರನ್ನು ನೋಡಕ್ಕೆ ಅವರ ಹೆದರಿಕೆಯಿಂದ ಅವರ ಕೆಲವೊಂದು ಗುತ್ತಿಗೆದಾರರು ಅವರು ಇವರು ಅವರದ ಸ್ವಲಭ ಮಾಡ್ಕೊಂಡಿರ್ತಾರಲ್ಲ ಎಲ್ಲ ಹೆದರಿಕೊಂಡು ವಾಹನಗಳನ್ನು ಮಾಡಿ ಜನರನ್ನು ಕೂಡಿಸಿ ಅವರಿಗೆ ಸಂಬಳ ಕೊಟ್ಟು ಊಟ ಕೊಟ್ಟು ಕುಡಿಲಿಕ್ಕೆ ಸರಾಯಿ ಕೊಟ್ಟು ಗಾಡಿ ತಗೊಂಡು ಹೋಗಿ ಅಲ್ಲೇ ಅವರನ್ನು ಡಂಪ್ ಮಾಡ್ತಾರೆ ಅವರ ನಾಯಕರ ಮುಂದೆ ಹೇಳ್ಕೊತಾರೆ ನೋಡಿ ನಾನು ನಮ್ಮ ಊರಿಂದ 50 ಮಂದಿನ ತಂದೇನೆ 500 ಮಂದಿನ ತಂದೇನೆ 10 ಬಸ್ ಬಿಡಿಸೇನೆ 20 ಕ್ರೂಸರ್ ಬಿಡಿಸೇನೆ ಅಂತ ಹೇಳಿ ಅಲ್ಲಿ ತಮ್ಮ ಬಡಾಯಿ ಕೊಚ್ಕೋತಾರೆ ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಈ ಮನುಷ್ಯ ದುಷ್ಟದಾನ ಅಂಥೇಳಿ ಮತ್ತು ಇವನು ಕೆಲಸ ಆಗಬೇಕಾಗಿರ್ತದೆ ಇವನು ಗುತ್ತಿಗೆ ನಡೀಬೇಕಾಗಿರ್ತದೆ ಅಥವಾ ಇವನು ಟ್ರಾನ್ಸ್ಫರ್ ಆಗಬೇಕಾಗಿರ್ತದೆ ಇವನು ಪ್ರಮೋಷನ್ ಆಗಬೇಕು ಏನೋ ಇರ್ತದೆ ಅವನು ಸ್ವಾರ್ಥ ಇರ್ತದೆ ಅವನಿಗೆ ಆ ಮೆಚ್ಚುಗೆ ವ್ಯಕ್ತಪಡಿಸಲಿಲ್ಲ ಅಂದರೆ ಅವ ಇವನು ಕೆಲಸ ಮಾಡೋದಿಲ್ಲ ಈ ಒಂದು ದುಷ್ಟರ ನಡುವೆ ಹೊಂದಾಣಿಕೆಯಿಂದ ಇವತ್ತಿನ ಸಮಾಜ ಇವತ್ತಿನ ನಾಗರಿಕತೆ ನಡೆದಿದೆ ಆದರೆ ರಾಮ ಹೇಳ್ತಾನ ಮನುಷ್ಯ ಯಾವಾಗಲೂ ಏನೇ ಆಳಬೇಕಾಗಿದ್ರೆ ಮಾಡಬೇಕಾಗಿದ್ರೆ ಅಲ್ಲಿ ಸತ್ಯದ ದರ್ಶನ ಸತ್ಯ ಇರಬೇಕು ಸತ್ಯಕ್ಕೆ ನಾವು ಏನು ಬೆಲೆ ಕೊಡಬೇಕು ಸತ್ಯವನ್ನೇ ಆಡಬೇಕಂತ ಹೇಳಿ ಸತ್ಯದ ಬಗ್ಗೆ ಜಾಬಾಲಿ ಬಂದು ಹೇಳ್ತಾ ಮುಂದುವರಿಸ್ತಾರೆ ಪೂಜೆ ಯಜ್ಞ ಹವನ ಜ್ಞಾನ ಎಲ್ಲವೂ ಸತ್ಯದಲ್ಲಡಗಿದೆ ಪೂಜೆ ದೇವತೆಗಳ ಪೂಜೆ ಈ ಪೂಜೆ ಏನಿದೆಲ್ಲ ಪೂಜೆದಲ್ಲಿಯೂ ಸತ್ಯವಿದೆ ಯಜ್ಞ ಸತ್ಯದಲ್ಲಿ ಅಡಗಿದೆ ಈ ಹವನ ಯಜ್ಞದ ಸತ್ಯದಲ್ಲಡಗಿದೆ ಜ್ಞಾನ ಕೂಡ ಸತ್ಯದಲ್ಲಡಗಿದೆ ಇವು ಸತ್ಯದಿಂದ ಕೂಡಿದ್ರೆ ಮಾತ್ರ ಇವಕ್ಕೊಂದು ಗೌರವ ಇದೆ ಅಸತ್ಯದ ಪೂಜೆ ನಡೀತಾ ಇತ್ತು ಸತ್ಯದ ಪೂಜೆಯಿಂದ ಅಸತ್ಯ ಇತ್ತು ಅಂದ್ರೆ ಯಜ್ಞ ಮತ್ತು ಹವನಗಳ ಹಿಂದೆ ಸ್ವಾರ್ಥ ಮತ್ತು ಅಸತ್ಯ ಇತ್ತಂದ್ರೆ ಜ್ಞಾನ ಕೂಡ ಅದರ ಹಿಂದೆ ಅಸತ್ಯ ಇತ್ತಂದ್ರೆ ಅವು ಯಾವು ಗೌರವಿಸಲಿಕ್ಕೆ ಅರ್ಹರಲ್ಲ ಅದಕ್ಕೆ ಇವು ಕೂಡ ಏನಾಗಿರಬೇಕು ಸತ್ಯದಲ್ಲಿ ಅಡಗಿರಬೇಕು ಮುಂದುವರೆದು ಹೇಳ್ತಾರೆ ಸತ್ಯದ ಆರಾಧಕ ನನ್ನ ತಂದೆ ಇಷ್ಟೆಲ್ಲ ಸತ್ಯದ ಬಗ್ಗೆ ಹೇಳಿದೆ ನಾನು ನೀವು ನನಗೆ ಬೋಧಿಸಿದಂತಹ ನಾಸ್ತಿಕ ತತ್ವದ ಯಾಕೆ ನಾನು ಸ್ವೀಕಾರ ಮಾಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ
ನನ್ನ ಬಲವಾದ ವಾದವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ನಮ್ಮ ತಂದೆ ಕೂಡ ಸತ್ಯದ ಪ್ರತಿಪಾದಕರು ಸತ್ಯದ ಆರಾಧಕರು ನನ್ನ ತಂದೆ ಅವನ ವಚನ ಪಾಲಿಸುವೆ ಅವನು ಸತ್ಯದನ ಸತ್ಯನಿಷ್ಠೆಯುಳ್ಳವನ ಧರ್ಮಿಷ್ಠನಿದ್ದಾನೆ ಅದಕ್ಕಾಗಿ ಅವನು ವಚನ ನನಗೆ ಪಾಲಿಸಬೇಕಾಗಿದೆ ಅಂತ ಸತ್ಯವತ್ತನ ಸತ್ಯವಂತನ ವಚನವನ್ನು ನಾನು ಪಾಲಿಸಲಿಲ್ಲ ಅಂದ್ರೆ ನಾನು ಅಧರ್ಮಿ ಆಗ್ತೀನಿ ಅದಕ್ಕೆ ನಿಮ್ಮ ಮಾತನ್ನು ಕೇಳಿಕೊಂಡು ನಾನು ಅಯೋಧ್ಯೆಗೆ ಹೊಳ್ಳೆ ಬಂದ್ರೆ ಸತ್ಯದ ಆರಾಧಕನಾದ ನನ್ನ ತಂದೆ ದಶರಥರ ವಚನವನ್ನು ಉಲ್ಲಂಘನೆ ಮಾಡಿದಾಗ ಆಗ್ತಿದೆ ಅದು ನನ್ನಿಂದ ಅಪರಾಧ ನಡೆದು ಹೋಗ್ತಿದೆ ಆ ಅಪರಾಧವನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ರಾಮ ಜಾಬಾಲಿಗೆ ಹೇಳ್ತಾನೆ ಮುಂದುವರೆದು ದೇಹ ಮನಸ್ಸು ನಾಲಿಗೆ ಪಾಪ ಮಾಡುತ್ತವೆ ಇವು ಮನುಷ್ಯನ ಮೂರು ಭಾಗಗಳನ್ನು ಇವು ಬಹಳ ಮಹತ್ವದ ಭಾಗಗಳು ದೇಹ ದೇಹ ಬಿಟ್ಟ ನಾವಿಲ್ಲ ದೇಹ ಪಾಪ ಮಾಡ್ತಿದೆ ದೇಹ ನಮ್ಮನ್ನು ಎಲ್ಲೆಲ್ಲೋ ತಗೊಂಡು ಹೋಗ್ತಿದೆ ಅದಕ್ಕೆ ವಾಲ್ಮೀಕಿ ಅವರು ನಾನು ತಮ್ಮ ಹೇಳೇನೆ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ ದೇಹಾತ್ಮ ಸಬಲ ಆಯ್ತಂದ್ರೆ ದೇಹದ ಕೈಯಾಗ ದೇಹದ ಬಯಕೆಗಳಿಗೆ ನಾವು ಹೋಗಟ್ಟು ಅಂದ್ರೆ ನಾವು ನಮ್ಮದನ್ನೆಲ್ಲ ಕಳೆದುಕೊಂಡು ಹೋಗ್ತೇವೆ ಪಾಪದ ರಾಶಿಯಲ್ಲಿ ಮುಳುಗ್ತೇವೆ ನಾವು ದೇಹದ ಮಾತವನ್ನು ಎಲ್ಲಿ ತನಕ ಕೇಳಬೇಕು ಸತ್ಯ ಎಲ್ಲಿರ್ತದ ಯಾವಾಗದು ಸತ್ಯಕ್ಕೆ ಬೆಂಬಲಿಸ್ತದ ಅವಾಗ ಮಾತ್ರ ದೇಹದ ಮಾತನ್ನು ಕೇಳಬೇಕು ಇಲ್ಲಂದ್ರೆ ದೇಹದ ಮಾತನ್ನು ಕೇಳುವ ಹಾಗಿಲ್ಲ ದೇಹ ಪಾಪ ಮಾಡ್ತಿದೆ ಕಡಿತಿದೆ ಬಡಿತಿದೆ ಕೊಲ್ತಿದೆ ಏನು ಅತ್ಯಾಚಾರ ಮಾಡ್ತಿದೆ ಏನೇನೋ ಮಾಡ್ತಿದೆ ದೇಹ ಪಾಪ ಮಾಡ್ತಿದೆ ಅದರಂತೆ ಮನಸ್ಸು ಪಾಪ ಮಾಡ್ತಿದೆ ಮನಸ್ಸನೇ ಅಲ್ಲ ತಮಗೆ ಹೇಳಿದ ಹಿಂದೆ ವಾಲ್ಮೀಕಿಯವರು ಅದೇ ಯೋಗ ವಾಸಿಷ್ಠದಲ್ಲಿ ಹೇಳ್ತಾರೆ ಮನಸ್ಸೇ ಮಿತ್ರ ಮನಸ್ಸೇ ಶತ್ರು ಅದನ್ನೇ ಭಗವದ್ಗೀತಾದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಕೂಡ ಅರ್ಜುನನಿಗೆ ಹೇಳ್ತಾರೆ ಮನುಷ್ಯ ಮನಸ್ಸೇ ಶತ್ರು ಮನಸ್ಸೇ ಮಿತ್ರ ಯಾವ ಮನಸ್ಸು ಉನ್ನತಿ ಕಡೆಗೆ ತಗೊಂಡು ಹೋಗ್ತಿದೆ ಉದ್ಧಾರ ಕಡೆಗೆ ತಗೊಂಡು ಹೋಗ್ತಿದೆ ಅದು ಮಿತ್ರ ಆಗ್ತದೆ ಯಾವುದು ನಾಶ ಕಡೆ ತಗೊಂಡು ಹೋಗ್ತಿದೆ ಅದು ಶತ್ರು ಆಗ್ತದೆ ನಮ್ಮ ಒಳ್ಳೆ ಮಿತ್ರ ಯಾರಪ್ಪ ಅಂದರೆ ನಮ್ಮನ್ನು ಉದ್ಧಾರ ಕಡೆ ತಗೊಂಡು ಹೋಗೋರು ಅವರು ಒಳ್ಳೆ ಮಿತ್ರರು ನಮ್ಮನ್ನು ನಾಶದತ್ತ ತಗೊಂಡು ಹೊಂಟಿದ್ರು ಅಂದ್ರೆ ಅವರು ಒಳ್ಳೆ ಮಿತ್ರರು ಇಲ್ಲ ಅದಕ್ಕೆ ಮನಸ್ಸೇನಿದೆಯಲ್ಲ ಮಿತ್ರನೂ ಹೌದು ಶತ್ರುವೂ ಹೌದು ಮನಸ್ಸು ಪಾಪ ಮಾಡ್ತಿದೆ ದೇಹ ಪಾಪ ಮಾಡ್ತಿದೆ ಮನಸ್ಸು ಪಾಪ ಮಾಡ್ತಿದೆ ಸುಳ್ಳು ಹೇಳ್ತದೆ ಚಿತ್ತ ಬರ್ತದೆ ಮನಸ್ಸಿನಾಗ ಚಿತ್ತನಾಗ ಏನೆಲ್ಲ ಮಾಡ್ಸಕ್ಕಸ್ತದೆ ಮನಸ್ಸನ್ನು ಈ ಪಾಪಗಳ ಹಿಂದಿನ ಮೂಲ ಎಲ್ಲ ಬಯಕೆಯ ಮೂಲ ಆಶೆ ಮೂಲನ ಮನಸ್ಸು ಅದಕ್ಕೆ ಮಹಾವೀರ ಬುದ್ಧರು ಇವರೆಲ್ಲ ಹೇಳಿದರು ಮನುಷ್ಯನ ಬದುಕು ತುಂಬ ದುಃಖದಿಂದ ತುಂಬಿದೆ ಆ ದುಃಖಕ್ಕೆ ಕಾರಣ ಅಂದ್ರೆ ಆಶೆ ಅಲ್ಲಂ ಪ್ರಭು ಕೂಡ ಅದನ್ನೇ ಹೇಳ್ತಾರೆ ಎಲ್ಲ ಮನನ ಮುಂದಿನ ಆಶೆ ಏನಿದೆಲ್ಲ ಅದರಿಂದನೇ ಇವೆಲ್ಲನೂ ಇದೆ ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ ಆತ್ಮ ವಿಮೋಚನೆ ಮನಸ್ಸಿನ ವಿಮೋಚನೆ ಕೇಳ್ತಾರೆ ಮನಸ್ಸನ್ನು ಹಿಂಗೆ ಸೆಂಟ್ರದಾಗಿ ಇಟ್ಕೋಬೇಕಲ್ಲ ಶೂನ್ಯ ಸಂಪಾದನೆ ಅಂತಲೂ ಕರೀತಾರೆ ಅದು ಸುಖದಲ್ಲಿ ಹಿಗ್ಗಬಾರ್ದು ದುಃಖದಲ್ಲಿ ಕುಗ್ಗಬಾರ್ದು ಸುಖ ದುಃಖ ಮಳೆ ಗಾಳಿ ಬಿಸಿಲು ಕತ್ತಲ ಥಂಡಿ ಯಾವಕ್ಕೂ ಅದು ಹೆಪ್ಪ ಹಾಕಬಾರ್ದು ಆ ಕಡೆ ಲಕ್ಷ ಕೊಡಬಾರ್ದು ಅವನ್ನೆಲ್ಲನೂ ಬಿಟ್ಟು ಬಿಡಬೇಕು ತ್ಯಾಗ ಮಾಡಿ ಬಿಡಬೇಕು ಯಾವ ಭಾವನೆಗಳನ್ನು ಇಟ್ಕೊಳ್ಕೂಡೋದು ಯಾವ ಅನುಭವಗಳನ್ನು ಇಟ್ಕೊಳ್ಕೂಡೋದು ಯಾವ ಮನಸ್ಸು ಈ ರೀತಿಯಾಗಿ ತ್ಯಾಗ ಮಾಡ್ತಿದೆ ಪಾಸಿಟಿವ್ ನೆಗೆಟಿವ್ ಇಲ್ಲದೆ ಸೆಂಟ್ರದಾಗಿ ನಿಲ್ತಿದೆ ಆ ಮನ ಅದಕ್ಕೇನಂತಾರೆ ಮನಸ್ಸಿನ ವಿಮೋಚನೆ ಅಂತ ಕರೀತಾರೆ ಅದಕ್ಕೆ ಇಲ್ಲಿ ಮನಸ್ಸು ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ಮಾಡಕ್ಕೆ ಹಸ್ತಿದೆ ಮುಂದುವರೆದು ಹೇಳ್ತಾರ ನಾಲಿಗೆ ನಾಲಿಗೆ ಕೂಡ ಪಾಪ ಮಾಡಿಸ್ತದೆ ಎಲ್ಲೋನು ಹೇಳ್ತದ ಕೆಟ್ಟು ಹೇಳ್ತದೆ ಸಾಮಾನ್ಯವಾಗಿ ಚಲೋ ಹೇಳೋದು ಭಾಳ ಕಡಿಮೆ ಕೆಟ್ಟು ಹೇಳೋದನ್ನು ಜಾಸ್ತಿ ಎಲ್ಲರ ಅಂದರೆ ಇದು ಬರೀ ಜನಸಾಮಾನ್ಯರಲ್ಲ ವಿದ್ವಾಂಸರು ಕೂಡ ಅದೇ ಇದೆ ಸಂತರು ಕೂಡ ಅದೇ ಇದೆ ಸಾಧುಗಳಾಗಿರ್ತಾರೆ ಸಂತರಾಗಿರ್ತಾರೆ ಅವರಲ್ಲಿ ಕೋಪತಾಪ ನೋಡಬೇಕು ಎಲ್ಲ ತ್ಯಾಗ ಮಾಡಿರ್ತಾರೆ ಸಿಟ್ಟು ತ್ಯಾಗ ಮಾಡಿರ್ತಾರೆ ಅವರು ಪ್ರೀತಿನೂ ತ್ಯಾಗ ಮಾಡಿರ್ತಾರೆ ಅವರು ಒಂದು ಇಟ್ಕೊಳ್ಳೋದು ಅದೇ ಆತ್ಮವಿಮೋಚನೆ ಅಂಥವರು ನಿರ್ಲಿಪ್ತವಾಗಿರಬೇಕಾಗಿತ್ತು ಇರುವುದಿಲ್ಲ ಈ ಸಾಮಾನ್ಯ ಮನಸ್ಸಿನಲ್ಲಿ ಮನುಷ್ಯನಲ್ಲಿ ಏನು ಇರ್ತಿದೆ ಅವೆಲ್ಲನೂ ಅವನು ಇರುತ್ತವ ಆ ಅವರ ನಾಲಿಗೆಯಿಂದ ಬರುವಂಥ ಶಬ್ದಗಳನ್ನು ಕೇಳಬೇಕು ಅದು ಕೂಡ ಅದು ಪಾಪದ ದುರ್ವಾಸನೆಯನ್ನು ಹೊರಗೆ ತರುತ್ತಿರ್ತದೆ ಅದಕ್ಕೆ ರಾಮ ಹೇಳ್ತಾನೆ ಪಾಪ ಮಾಡಲಿಕ್ಕೆ ಮೂರು ಶರೀರ ಪಾಪ ಮಾಡಲಿಕ್ಕೆ ಕಾರಣ ಆಗ್ತದೆ
ಮನಸು ಮತ್ತು ನಾಲಿಗೆಯು ನಮ್ಮನ್ನ ನಮ್ಮಿಂದ ಪಾಪದ ಕೃತ್ಯಗಳನ್ನು ಮಾಡಿಸುತ್ತವೆ. ಭೂಮಿ ಖ್ಯಾತಿ ಭವಿಷ್ಯ ಸಂಪತ್ತು ಇವು ನೋಡಿ ಮನುಷ್ಯನಿಗೆ ಬೇಕಾದ ಇವು ನಾಲ್ಕು. ಭೂಮಿ ಬಗ್ಗೆ ನಾವು ಏನು ಮಾಡ್ತೇವೆ, ಬಯಕೆ ಪಡ್ತೇವೆ, ಆಸೆ ಪಡ್ತೇವೆ, ಭೂಮಿಗಾಗಿ ಏನೆಲ್ಲ ಮಾಡ್ತೀವಿ ನೋಡ್ತಾ ಇದ್ದೆ. ಯುದ್ಧಗಳು ನಡೆದದ್ದು ಇಸ್ರೇಲ್ ಯುದ್ಧಕ್ಕೆ ಕಾರಣದ ಭೂಮಿ. ಬ್ರಿಟಿಷರು ಅದನ್ನು ಬಿಟ್ಟು ಕೊಡು ಕಾಲಕ್ಕೆ ಎರಡು ರಾಷ್ಟ್ರದ ನೀತಿ ಅಂದ್ರೆ ಟೂ ನೇಷನ್ಸ್ ದ ಸೊಲ್ಯೂಷನ್ ಕೊಟ್ಟು ಹೋದ್ರು. ಎಂಟೈರ್ ಏರಿಯಾ ಏನಿದೆ ಅಲ್ಲ ಎರಡು ನೇಷನ್, ಒಂದು ಇಸ್ರೇಲು ಇನ್ನೊಂದು ಪ್ಯಾಲೆಸ್ಟೀನ್. ಅವರು ಇದು ನಮ್ಮ ಭೂಮಿ ಅಂತ ಹೇಳ್ತಾರೆ. ನೋಡಿ ಇಸ್ರೇಲಿ ಅವ್ರದ್ದು ಒಂದು ದುಃಖಕರ ಸಂಗತಿ ಏನಂದ್ರೆ, ಈಗಿನ ಇರಾನ್ ಏನದಲ್ಲ, ಇರಾನ್ ಅವ್ರ ಭೂಮಿ, ಇರಾನ್ ಪೂರ್ವದಲ್ಲಿ ಅವರ ಭೂಮಿ, ಅವರು ವ್ಯಾಪಾರಿ ವರ್ಗದು. ಈಗ ವ್ಯಾಪಾರಿ ವರ್ಗ ಅಂದ್ರೆ ನಮಗೆ ಯೇಸು ಕೃಷ್ಣನ ಕಾಲಕ್ಕೂ ಇವ್ರದೇ ಬರ್ತಿದೆ ವ್ಯಾಪಾರಿ ವರ್ಗನ ಎಷ್ಟು ಶೋಷಣೆ ಮಾಡ್ತಿದ್ರು ಅನ್ನೋದು ಬರ್ತಿದೆ. ಮೊಹಮ್ಮದ್ ಪೈಗಂಬರ್ ಅವ್ರ ಕಾಲಕ್ಕೂ ಬರ್ತಿದ್ರು ಇಂಥ ಜನರನ್ನ ಶೋಷಣೆ ಮಾಡ್ತಾ ಇರ್ತಾರೆ. ಅವರೊಂದು ಶೋಷಣೆ ನೀತಿ ವಿರುದ್ಧಗಳು ಸಿಡಿದು ಹೇಳ್ತಾರೆ, ರಿಫಾರ್ಮ್ಸ್ ಬರ್ತಾವ. ಅದಕ್ಕೆ ಅಲ್ಲಿ ಏನಾಗ್ತಿದೆ ಅಂದ್ರೆ, ಇವರು ವ್ಯಾಪಾರಕ್ಕಾಗಿ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ. ಅಲ್ಲಿ ದುಮಡಿನೂ ಆಗ್ತಿರ್ತದೆ, ಯುದ್ಧಗಳಾಗ್ತಿರ್ತಾವ. ಶೇಫರ್ ಸೈಡ್ ಅಂತೇಳಿ ಜಗತ್ತಿನ ತುಂಬ ಹರಡಿ ಹೋಗಿರ್ತಾರೆ. ಅಲ್ಲಿ ಏನಾಗ್ತಿದೆ ಅಂದರೆ, ಮೊಹಮ್ಮದ್ ಪೈಗಂಬರ್ ಅವರು ಜನ್ಮ ತಾಳಿದ ನಂತರ ಇಸ್ಲಾಂ ಧರ್ಮದ ಸ್ಥಾಪನೆ ಆಗ್ತದೆ. ಹೆಚ್ಚು ಕಡಿಮೆ ಆ ಕಡೆ ಜನ ಎಲ್ಲ ಇಸ್ಲಾಂ ಧರ್ಮನ ಸ್ವೀಕಾರ ಮಾಡಿದಾಗ ಅವರಿಗೆ ಆ ಭೂಮಿ ಸಿಗುವುದಿಲ್ಲ. ಇವತ್ತು ಇರಾನ ಯಾಕೆ ಬಂದು ಹತ್ತಿತ್ತಂದ್ರೆ, ಇರಾನೇ ಈ ಯಹೂದಿಗಳ ಭೂಮಿ ಅದು. ಈಗ ಅವರೇನು ಮಾಡಿದರು, ಈ ಅರಬ್ ಬಂದಿ ಭೂಮಿಯನ್ನು ಹಿಡ್ಕೊಂಡು ಕೂತ್ರು ಅವರು. ಅವ್ರದ್ದು ಭೂಮಿ ಆದಲ್ಲ ಇರಾನ್ ಅದು. ಅದಕ್ಕೆ ಈ ಇರಾನದ ಉದ್ದೇಶ ಏನಿದೆ ಅಂದರೆ, ಈ ದೇಶ ಆದಷ್ಟು ಎಲ್ಲರೂ ಕೂಡಿಕೊಂಡು ಅದನ್ನು ನಾವು ಸದೆ ಬಡಿಬೇಕು ಅನ್ನೋ. ಈ ಯುದ್ಧದ ಹಿಂದಿನ ಇವು ತಂತ್ರ ಕುತಂತ್ರ ಪ್ರತಿತಂತ್ರಗಳು ಇರ್ತಾವ ಈ ಪ್ರಕಾರ. ಇದಕ್ಕೆಲ್ಲ ಕಾರಣ ಅಂದರೆ ಭೂಮಿ. ಮಹಾಭಾರತದ ಏನಾಯ್ತಂದ್ರೆ, ನೀ ಎಲ್ಲ ಇಟ್ಟುಕೊಳ್ಳುವ ಮಾರಾಯಣ ನಮಗೊಂದು ಐದು ಹಳ್ಳಿ ಕೊಡೋದನ್ನು ನಾವು ಕೊಡುವುದು ಅಂತ ಹೇಳ್ತಾನೆ ಭೂಮಿ ಸಲುವಾಗಿನೇ. ಇವತ್ತು ನೋಡ್ತಾ ಇದ್ದೇವೆ ಭೂಮಿ ಸಲುವಾಗಿ ಎಷ್ಟೋ ಕೊಲೆ. ತಂದೆ ಕೊಲೆ ಮಗ ಮಾಡ್ತಾನೆ, ಗಂಡನ ಕೊಲೆ ಹೆಂಡತಿ ಮಾಡ್ತಾಳೆ, ಹೆಂಡತಿ ಕೊಲೆಗೆ ಗಂಡ ಮಾಡ್ತಾನೆ, ಯಾವ ಸಂಬಂಧಗಳು ಬರುವುದಿಲ್ಲ. ಭೂಮಿ ಮ್ಯಾಗ ಆಸೆ ಹುಟ್ಟಿತೋ, ಈ ಭೂಮಿನ ಹಣ ತಗೋಬೇಕಂತ ಬಂತಂದ್ರೆ, ದುರ್ಬುದ್ಧಿ ಬಂತಂದ್ರೆ ಏನೆಲ್ಲ ಮಾಡೋಕ್ಕೆ, ಯಾವ ಪಾಪ ಮಾಡೋಕ್ಕೂ ಹಿಂದಿಟ್ಟು ಹಾಕೋದಿಲ್ಲ. ಇಲ್ಲಿ ಭೂಮಿ ಬರ್ತದೆ, ಖ್ಯಾತಿ ಫೇಮಸ್. ಇಲ್ಲಿ ನೋಡಿ ದೊಡ್ಡವರಾಗ್ತಿರ್ತಾರೆ, ಅವನ ಕೆಳಗಿದ್ದವ್ರ ಅವನಿಗಿಂತ ಒಳ್ಳೆಯ ಮನುಷ್ಯ ಆಗಿದ್ದಂದ್ರೆ ಅವರಿಗೆ ಅದು ಸಹನ ಆಗುವುದಿಲ್ಲ. ನಾನೇ ದೊಡ್ಡವ, ನನಗಿಂತ ದೊಡ್ಡವರು ಇನ್ನೊಬ್ರು ಇರಬಾರದು. ಖ್ಯಾತಿ ಎಲ್ಲ ಕಡೆಗೆ ನನ್ನದೇ ಹರಡಬೇಕು, ನಾನೇ ಶ್ರೇಷ್ಠ, ನನ್ನಗಿಂತನೂ ಶ್ರೇಷ್ಠ ಇದ್ದವ್ರು ನನಗೆ ಗೊತ್ತಿರ್ತಿದೆ. ಅವರು ಅಲ್ಲೇ ಉಳಿಬೇಕು, ಅವರ ಮೇಗ ಏರದಂಗೆ ಏನು ಮಾಡ್ತಾರೆ, ಈಗ ದವಸ್ತಿರ್ತಾರೆ ಅವ್ರನ್ನ ಅಲ್ಲೇ ಹತ್ತಿಕ್ತಿರ್ತಾರೆ. ಮನುಷ್ಯನ ಖ್ಯಾತಿ ಹುಚ್ಚು ಇರ್ತಿದೆ. ಒಂದು ರಾತ್ರಿಯಾಗಣ ಏನಾಗಬೇಕು, ಜನಪ್ರಿಯ ನಾಯಕನಾಗಿ ಹೊರಗೆ ಬರಬೇಕು. ಈಗ ನೋಡ್ತಾ ಇದ್ದೀವಿ, ಜನಪ್ರಿಯ ನಾಯಕರಾಗಬೇಕಾದ್ರೆ ಅವರು ಎಂತೆಂಥ ಡೊಂಬರ ಆಟಗಳನ್ನು ಆಡ್ತಾರೆ, ಯಾವ ರೀತಿಯಲ್ಲಿ ಜನರನ್ನು ಮೋಸ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ಈ ರಾಜಕೀಯ ಚಿತ್ರಣ ನಮ್ಮ ಮುಂದಿದೆ. ಅದರಂತೆ ಭವಿಷ್ಯ, ಭವಿಷ್ಯ ಅಂದರೆ ಮುಂದೆ ಬರುವಂತಹ, ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ಚೆಲ್ಲಬೇಕು ಶರಣಂಗೆ ಪರದೈವನಲ್ಲೆಂಬ. ಇಲ್ಲಿ ಮೂರು ಹೇಳ್ತಾರೆ, ಚೆಲ್ಲಬೇಕು ಶರಣಂಗೆ ಪರಧನವಲ್ಲೊಲ್ಲೆಂಬ, ಚೆಲ್ಲಬೇಕು ಶರಣಂಗೆ ಪರಸ್ತ್ರೀಯನಲ್ಲೆಂಬ, ಚೆಲ್ಲಬೇಕು ಶರಣಂಗೆ ಪರದೈವನಲ್ಲೆಂಬ. ಇವು ಮೂರು ಸಲುವಾಗಿನ ಜಗತ್ತಿನಾಗ ಏನಾಗ್ತದೆ, ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಿದೆ, ಯುದ್ಧಗಳಾಗ್ತವ, ಏನೆಲ್ಲ ಆಗ್ತಿದೆ, ಅಶಾಂತಿ ನೆಲೆಸ್ತಿದೆ, ಅಧರ್ಮ ಏನು ನೆಲೆಸ್ತಿದೆ. ಇದೇ ಕಾರಣ ಇಲ್ಲಿ ಕೂಡ ರಾಮ ಹೇಳ್ತಾನೆ, ನೋಡು ಭೂಮಿ, ಭೂಮಿಯ ಹಿಂದೆ ಬೆಣ ಹತ್ತಬಾರ್ದು, ಖ್ಯಾತಿ ಹಿಂದೆ ಬೆಣ ಹತ್ತಬಾರ್ದು. ಭವಿಷ್ಯ ಅಂದರೆ ಮುಂದೆ ಭವಿಷ್ಯದಾಗ ದೈವ ಏನೇ ಯಾರು ರಾಜ. ಈಗ ನೋಡಿ ರಾಮನಿಗೆ ಒಲ ಇತ್ತದು, ಹುಟ್ಟದ ಇತ್ತದಿಂದ ಭರತರೇಟ್ ಇತ್ತಂದು ಭರತನಿಗೆ ಹೋಯ್ತು, ತಾಯಿ ಬೇಡಿದ್ದಕ್ಕಾಗಿ ಭರತದಿಂದ ತಕ್ಕ ಹೋಗ್ತದೆ, ರಾಮನ ತಕ್ಕ ಹೋಗಿ ಭರತಕ್ಕೆ ಹೋಗಿಬಿಡ್ತದು. ಅವನು ಹಣೆ ಬರ್ದ 14 ವರ್ಷ ರಾಜ್ಯ ಆಳೋದು ಇರಾಕಿಲ್ಲ, ಅದು ಭವಿಷ್ಯ ದೈವ ಅದು. ನಂತರ ಸಂಪತ್ತು ಆಸ್ತಿ ಸಲ, ಇವುಗಳಿಗಾಗಿ ಸತ್ಯವನ್ನು ತ್ಯಜಿಸಕೂಡದು. ಇವು ಸಿಗ್ತಾವ ಅಂದ ಕೂಡಲೇ ಸತ್ಯವನ್ನು ಬಿಡಕೂಡದು. ಭಾಳ ಭೂಮಿ ಐತೆ ಬಂದೈತೆ ಬಾ ಸುಳ್ಳು ಹೇಳಿಬಿಟ್ಕೊಂಡ್ರೆ ಅದರ ಸುಳ್ಳು ಹೇಳಕ್ಕೆ ಹೋಗಬೇಡಿ. ದುಡ್ಡಿಗಾಗಿ ಸುಳ್ಳು ಹೇಳಬೇಡಿ, ಸಂಪತ್ತಿಗಾಗಿ ಸುಳ್ಳು ಹೇಳಬೇಡಿ, ಹೆಣ್ಣಿಗಾಗಿ ಸುಳ್ಳು ಹೇಳಬೇಡಿ, ದೈವಕ್ಕಾಗಿಯೂ ಸುಳ್ಳು ಹೇಳಬೇಡಿ, ಸುಳ್ಳೊಂದು ಹೇಳಕ್ಕೆ ಹೋಗಬೇಡಿ, ಅಸತ್ಯವನ್ನು ನುಡ್ಲಿಕ್ಕೆ ಹೋಗಬೇಡಿ. ಅದಕ್ಕೆ ಏನೇ ಬಂದರೂ ಕೂಡ ನಾನು ಒಬ್ಬ ಸತ್ಯವಂತನಿದ್ದೇನೆ, ಸತ್ಯವಂತನ ಮಗನಾಗಿದ್ದೇನೆ, ನಾನು ಅಸತ್ಯವನ್ನು
ಮಾಡುವುದಿಲ್ಲ ನುಡಿಯುವುದಿಲ್ಲ ಅಸತ್ಯ ಕೃತ್ಯಗಳನ್ನು ಮಾಡುವುದಿಲ್ಲ ಅಂತ ಹೇಳಿ ರಾಮ ಜಬಾಲಿಗೆ ಹೇಳ್ತಾನೆ ಮುಂದೆ ಮತ್ತೇನೋ ಜಬಾಲಿಗೆ ಹೇಳ್ತಾನೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಧನ್ಯವಾದಗಳು